ಇದು ಕೇವಲ ಪೊಲೀಸ್ ಸ್ಟೇಷನ್ಗಳ ಕಥೆ ಅಲ್ಲ. ರಾಜ್ಯದ ಬಹುತೇಕ ಸರ್ಕಾರಿ ಕಚೇರಿಗಳಿಗೂ ತಟ್ಟಿದ ಕಗ್ಗತ್ತಲೆಯಲ್ಲಿ ಪೊಲೀಸ್ ಠಾಣೆಗಳು. ಕಾಂಗ್ರೆಸ್ ಸರ್ಕಾರದ ಕತ್ತಲೆ ಭಾಗ್ಯ. ಕುಮಾರಸ್ವಾಮಿ ಇದೆಲ್ಲ ನೆನ್ನೆ ಎರಗೋಳಕ್ಕೆ ಭಾಷಣ ಮಾಡವ್ರೆ. ಅಭಿವೃದ್ಧಿ ವಿರೋಧಿ. ಎರಗೋಳ ಮಾಡಿದ್ರೆ ಯಾವನ್ನು ಕೂದಿದ್ರು ಕೂತಿದ್ದೀನಿ. ಎರಗೋಳ ಪ್ರಾಜೆಕ್ಟ್ 120 ಕೋಟಿ ಕೊಟ್ಟರು ಮೊದಲು ನಾನು ಏನೋ ಮಾಡಿಬಿಟ್ರಂತ. ಹೋಗಿ 2200 ಕೋಟಿ ಖರ್ಚು ಮಾಡಿ ಎರಗೋಳ ಕಟ್ಬಿಟ್ರು ಅಂತ. ಈಗ ನಂತರ ಕೆಡಿಪಿ ಸಭೆ ಮೊಬೈಲ್ ಫ್ಲಾಶ್ ಲೈಟ್ ಬಳಕೆಯಲ್ಲಿ ನಡೆಸಿದ ಸಚಿವ ಡಿ ಸುಧಾಕರ್ ಟಾರ್ಚ್ ಲೈಟಲ್ಲಿ ಸಚಿವರ ಸಭೆ. ಇದು ಅಲ್ಲೋಗಿ ಭಾಷಣ ಮಾಡ್ತಾವ್ರೆ. 5 ಗಂಟೆ ಕರೆಂಟ್ ಕೊಡೋದು, 24 ಗಂಟೆ ಕರೆಂಟ್ ಕೂಡ ರಾಜ್ಯದಲ್ಲಿ. ಇದಕ್ಕೆ ಇವ್ರು ಓಟ್ ಹಾಕ್ಬೇಕಂತ 24 ಗಂಟೆ ಕಟ್ ಮಾಡಿ ಟಾರ್ಚ್ ಲೈಟಲ್ಲಿ ಸಭೆ ಮಾಡೋಕ್ಕೆ. ಈಗ ಆಂಧ್ರದ ತೆಲಂಗಾಣದಲ್ಲಿ ಓಟ್ ಕೇಳಕ್ಕೆ ಹೊರಟವ್ರೆ. BJP BRS ದೇಶಕ್ಕೆ ಮಾರ್ಗ. ಇನ್ನು ಜನಸಾಮಾನ್ಯರ ಕತೆ ಏನಬೇಕು, ಕಾಂಗ್ರೆಸ್ ಶಾಸಕರದ್ದು ಈ ಕತೆ ಆದರೆ ಅಂತ ಹೇಳಿ ಒಂದು ಆರ್ಟಿಕಲ್ ಇದೆ. ಇನ್ನು ಇಲ್ಲಿ ಉಚಿತ ಕರೆಂಟು ಅಂತ ಹೇಳಿ ಆ ಮಂಗಳೂರಲ್ಲಿ ಒಂದು ಮನೆಗೆ 7.5 ಲಕ್ಷ ಬಿಲ್ ಕಳಿಸವ್ರೆ ಉಚಿತ ಕರೆಂಟ್ ಕೊಡೋರು. ಆ ಮನೆಯವ್ರು ದಂಗಾಗೋದ್ರು ಆ ಬಿಲ್ ನೋಡಿ. ಇನ್ನು ರೈತರ ಆತ್ಮಹತ್ಯೆ, ಇದು ಒಂದು ಕಾರ್ಯಕ್ರಮ ಅಲ್ವಾ ನಿಮ್ಮದು ಕರ್ನಾಟಕ ರಾಜ್ಯದಲ್ಲಿ? ಕಾಂಗ್ರೆಸ್ ಸರ್ಕಾರದ ನಿಲ್ಲದ ರೈತರ ಆತ್ಮಹತ್ಯೆ. ವಿದ್ಯುತ್ ಟವರಿಗೂ ನೇಣು ಹಾಕಿಕೊಂಡು ರೈತ ಆತ್ಮಹತ್ಯೆ ತುಮಕೂರಿನಲ್ಲಿ. ನಿಮ್ಮ ಗೃಹ ಸಚಿವರ ಜಿಲ್ಲೆ ಟವರ್ ಮೇಲೆ ಹೋಗಿ ರೈತ ಆತ್ಮಹತ್ಯೆ ಮಾಡ್ಕೊತಾನೆ. ಈಗಾಗಲೇ ಬರ ಒಂದು ಕಡೆ ಕರೆಂಟ್ ಇಲ್ಲ, ಇದಕ್ಕೆ ಅಲ್ಲೋಟ್ ಹಾಕ್ಬೇಕಂತ ಇವರಿಗೆ. ಅಲ್ಲಿ ಹೋಗಿ ಭಾಷಣ ಮಾಡ್ತಾವ್ರೆ. ಇನ್ನು ಜ್ಯೋತಿ ಹೆಸರಲ್ಲಿ ಗೃಹಜ್ಯೋತಿ. ಕಾಂಗ್ರೆಸ್ ಉಂಡೇನಮ್ಮ ಜನಕ್ಕೆ. ಗ್ರಾಹಕರು ಎಚ್ಚರ, ನಮ್ಮ ವಿದ್ಯುತ್ ಬಿಲ್ ಒಮ್ಮೆ ಪರೀಕ್ಷಿಸಿಕೊಳ್ಳಿ, ಪ್ರತಿ ತಿಂಗಳು ಏನೇನಾಗ್ತಿದೆ ಅಂತ ಹೇಳಿ. ಇನ್ನು ಅಲ್ಲಿ ಯಾರೋ ಒಬ್ಬ ರೈತ ರಾತ್ರಿ ಟೈಮಲ್ಲಿ ಬೆಳಗ್ಗೆ ಟೈಮ್ ಕರೆಂಟ್ ಇಲ್ಲ. ಒಂದು ಕಡೆ ಹೇಳ್ತಾರೆ ಮುಖ್ಯಮಂತ್ರಿ ಒಂದು ದಿವಸ 5 ಗಂಟೆ ಕರೆಂಟ್ ಕೊಡ್ತೀವಿ ಅಂತಾರೆ, ಇನ್ನೊಂದು ಕಡೆ ಇನ್ನೊಂದು ದಿವಸ ಹೇಳ್ತಾರೆ 7 ಗಂಟೆ ಅಂತಾರೆ. ಇಲ್ಲಿ ಯಾರೋ ಒಬ್ಬ ರೈತ ರಾತ್ರಿ ಟೈಮ್ ನೀರು ಕಟ್ಟಕ್ಕೆ ಹೋಗಿ ಹಾವು ಕಡಿದು 28 ವರ್ಷದ ಯುವಕ ಸತ್ತೋಗಿದ್ದಾನೆ. ಈ ಗ್ಯಾರಂಟಿಗಳನ್ನ ಅಲ್ಲಿ ಕೊಡೋಕ್ಕಲ್ವ ಈ ದೇಶಕ್ಕೆ ತರೋಕ್ಕೆ ಪಟ್ರದಿಗೆ ಅವರು ಕಾಂಗ್ರೆಸ್ನವರು. ಇದಕ್ಕೆ ಭಾಷಣ ಮಾಡೋಕೆ ಕೊಟ್ಟವ್ರ ಇಲ್ಲಿ ಬಿಟ್ಟು ಇಲ್ಲಿ ಇವ್ರು ಮಾಡಬೇಕಂತ ಕೆಲಸ ಬಿಟ್ಟು. ಪಾಪ ಈ ಕಾರ್ಯಕ್ರಮಗಳ ಆಧಾರದ ಮೇಲೆ ನಮಗೆ ಮತ ಕೊಡಿ ಅಂತ ಹೇಳಿ ಪಾಪ ಹೋಗಿದ್ದಾರೆ. ಇನ್ನು ನಮ್ಮ ವಿದ್ಯುಚ್ಛಕ್ತಿ ಮಂತ್ರಿಗಳು ಹೇಳ್ತಾವ್ರೆ ವಿದ್ಯುತ್ ಸಾಲ ಪಡೆಯಲು ಅನ್ಯ ರಾಜ್ಯಗಳ ಜೊತೆ ಚರ್ಚೆ ಜಾರ್ಜ್ ಅವರು. ಈಗ ವಿದ್ಯುತ್ನ ಅವ್ರ ಹತ್ರ ತಗೊಂಡ್ಬಿಟ್ಟು 2024 ಆಮೇಲೆ ಕೊಡ್ತಾರಂತ ಅವ್ರಿಗೆ ವಾಪಸ್. ಇದು ಗ್ಯಾರಂಟಿ ಕಾರ್ಯಕ್ರಮದ ಫಲ ಏನಿದೆ ಅನ್ನೋದನ್ನ ಈ 5 ಪಂಚರಾಜ್ಯದ ಚುನಾವಣೆಯಲ್ಲಿ ಜನತೆ ಅರ್ಥ ಮಾಡ್ಕೋಬೇಕು ಅನ್ನೋದು ನಿಮ್ಮ ಮುಖಾಂತರ ಹೇಳೋದಕ್ಕೆ ಇವತ್ತು ಕರೆದಿದ್ದೀನಿ. ವಿದ್ಯುಚ್ಛಕ್ತಿ ಇಲಾಖೆ ಕತೆ ಎಲ್ಲಿಗೆ ತಂದಿದ್ದಾರೆ? ಲೋಡ್ ಶೆಡ್ಡಿಂಗ್ ಅನಿವಾರ್ಯ, ಲೋಡ್ ಶೆಡ್ಡಿಂಗ್ ಪರ್ವ ಪ್ರಾರಂಭ. ಇದು ನೀವುಗಳ ಬರ್ತಕ್ಕಂಥದ್ದೆ. ಬರದ ಬವಣೆ ದಾಟಲು ರೈತರ ಕಸರತ್ತು, ಒಣಗುತ್ತಿರುವ ಬೆಳೆಗಳಿಗೆ ನೀರುಣಿಸಲು ಪರದಾಟ. ಇದು ಗೃಹ ಜ್ಯೋತಿ ಸ್ಕೀಮ್. ಐ ಅರ್ತ್ ದಿಸ್ ಕಂಟ್ರೀಸ್ ಸೆವರಲ್ ವೋಟರ್ಸ್ ಆಫ್ ದಿಸ್ 5 ಸ್ಟೇಟ್ಸ್ ಪ್ಲೀಸ್ ಲುಕ್ ಇನ್ ಟು ದ ಡ್ಯಾಮೇಜ್ ಕ್ರಿಯೇಟೆಡ್ ಬೈ ಕಾಂಗ್ರೆಸ್ ಗೌರ್ಮೆಂಟ್ ಇನ್ ಕರ್ನಾಟಕ ಇನ್ ಜಸ್ಟ್ 5 ಮಂತ್ಸ್. ವಾಟ್ ಇಸ್ ದ ಸಿಚುಯೇಷನ್ ಇನ್ ಕರ್ನಾಟಕ? ಡೋಂಟ್ ಬಿಲೀವ್ ದಿಸ್ ಕಾಂಗ್ರೆಸ್, ದೇ ಆರ್ ಚೀಟಿಂಗ್ ಯು, ದೇ ಆರ್ ಚೀಟಿಂಗ್ ದಿಸ್ ಕಂಟ್ರಿ. ಇದು ಒಂದು ಕಾರ್ಯಕ್ರಮ ಇರೋದು.